ಸಾರ್ವಜನಿಕರಲ್ಲಿ ತಿಳಿಸುವುದೇನೆಂದರೆ ಮಾನ್ಯ ಐಜಿಪಿ ಸಾಹೇಬರು, ಮನೀಶ್ ಕರ್ವಿಕರ್ ಸಾಹೇಬರು, ಮತ್ತೆ ಮಾನ್ಯ ಎಸ್ ಪಿ ಸಾಹೇಬರು ಎನ್ ಶಶಿಕುಮಾರ್ ಅವರು, ಅಡಿಷನಲ್ ಎಸ್ ಪಿ ಪ್ರಸನ್ನ ದೇಸಾಯಿ ಅವರು, ಡಿಎಸ್ಪಿ ಪಾಂಡ್ರಂಗಯ್ಯ ಅವರು, ಸರ್ಕಲ್ ಸಾಹೇಬರು ಮಾದೇವಪ್ಪ ಪಂಚಮುಖಿ ಅವರು, ಮತ್ತೆ ಹುಸೇನ್ ಬಾಷೆ ಅವರು, ಭಾರತಿ ಎಂ ಧನ್ಯ ಅವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತೆಲ್ಲ ರಾಷ್ಟ್ರೀಯ 30ನೇ ರಾಷ್ಟ್ರೀಯ ರಸ್ತೆ ಸುರಕ್ಷಿತ ಸಪ್ತಾಹದ ಬಗ್ಗೆ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡೋದೇನೆಂದರೆ ಹೆಲ್ಮೆಟ್ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು, ರಸ್ತೆ ಯಾವ ರೀತಿ ದಾಟಬೇಕು, ಮತ್ತೆ ರಸ್ತೆಯಲ್ಲಿ ನಡೆಯುವಾಗ ರೈಟ್ ಲೆಫ್ಟ್ ಯಾವ ತರ ಹೋಗಬೇಕು, ಸಿಗ್ನಲ್ಗಳು ಬಿದ್ದಾಗ ಯಾವ ತರ ಜಂಪ್ ಆಗಬೇಕು, ಮತ್ತೆ ಕಾರ್ ಡ್ರೈವಿಂಗ್ ಮಾಡೋರು ಸೀಟ್ ಬೆಲ್ಟ್ ಯಾವ ತರ ಧರಿಸಬೇಕು, ಸೀಟ್ ಬೆಲ್ಟ್ ಧರಿಸಿ ಡ್ರೈವಿಂಗ್ ಯಾವ ತರ ಮಾಡಬೇಕು, ಆಮೇಲೆ ಕುಡಿದು ಡ್ರೈವಿಂಗ್ ಮಾಡೋ ಅಮೂಲ್ಯನಲ್ಲಿ ಅಪಘಾತಗಳು ಎಷ್ಟು ಸಾವಿರಾರು ಅಪಘಾತಗಳು ಆಗ್ತಾ ಇದ್ದಾವೆ, ಟೂ ವೀಲರ್ ನಡೆಸುವಾಗ ಟ್ರಿಬಲ್ ರೇಡ್ ಬರ್ತಾ ಇದ್ದಾರೆ, ಹೆಲ್ಮೆಟ್ ಧರಿಸ್ತಾ ಇಲ್ಲ, ಮೊಬೈಲ್ ಯೂಸಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೆ ರಸ್ತೆಯಲ್ಲಿ ಎಲ್ಲ ಅಪಘಾತವಾಗಿ ಸಾರ್ವಜನಿಕರು ಸಾಕಷ್ಟು ಅಪಘಾತ ಆಗ್ತಾ ಇದ್ದಾವೆ. ಅದಕ್ಕೆ ಅದು ಆಗ್ಲಾರ್ದಂಗ ರಸ್ತೆ ಸುರಕ್ಷಿತ ಬಗ್ಗೆ ಎಲ್ಲ ಕಡೆ ಇವತ್ತು ರಸ್ತೆ ಸುರಕ್ಷಿತ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾರ್ವಜನಿಕರು ಈ ಕಡ್ಡಾಯವಾಗಿ ಎಲ್ಲ ಕಾನೂನು ರೀತಿ ಏನು ಮಾಡ್ತಾ ಇದ್ದೀವಿ ಆ ಕಾನೂನು ರೀತಿ ಪಾಲನೆ ಮಾಡಬೇಕಂತ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ತಾವು ಮಾಡ್ತೀರಿ, ಆಟೋ ರಿಕ್ಷಾದವರು ಡ್ರೆಸ್ ಅನ್ನು ಧರಿಸ್ತೀರಿ, ಆಟೋ ರಿಕ್ಷಾದಲ್ಲಿ ಸಾವಿರಾರು ಜನಕ್ಕ ಮಕ್ಕಳಿಗನ್ನು ತುಂಬ್ತಾ ಇದ್ದೀರಿ, ಮಕ್ಕಳು ನಾಲ್ಕಾರು ಐದು ಮಕ್ಕಳು ಜನಕ್ಕೆ ಅಷ್ಟೇ ಹಾಕಬೇಕು, ಸೀಟಿನಲ್ಲಿ ಮೂರೇ ಜನ ಹಾಕಬೇಕಂತ ಹೇಳ್ತಾ ಇದ್ದೀವಿ. ಆಮೇಲೆ ಆಟೋ ರಿಕ್ಷಾದವರು ರೋಡನ್ನು ಪಾಸ್ ಮಾಡಬೇಕಾದ್ರೆ ಸೈಡ್ ಹೊಡಿತಾ ಇದ್ದೀರಿ, ಕಾರಿಗೆ ಟ್ರ್ಯಾಕ್ಸ್ ಮಾಡ್ತಾ ಇದ್ದೀರಿ, ಆಮೇಲೆ ಸ್ಪೀಡ್ ಓಡ್ತಾ ಇದ್ದೀರಿ. ಅದಕ್ಕೆ ದಯವಿಟ್ಟು ಯಾವುದೇ ರೀತಿಯಿಂದ ಅನಾಹುತ ಆಗಲಾರ್ದಂಗೆ ನೋಡಿಕೊಂಡು ಟೂ ವೀಲರ್ದವರಾಗಲಿ, ಕಾರ್ದವರಾಗಲಿ, ಲಾರಿದವರಾಗಲಿ, ಆಟೋದವರಾಗಲಿ, ಎಲ್ಲರೂ ಸುರಕ್ಷಿತವಾಗಿ ಹೋಗಬೇಕು, ತಮ್ಮ ತಾಯಿ ತಂದೆಗೆ ಪ್ರೀತಿಯ ಮಾದರಿ ಮಕ್ಕಳಾಗಬೇಕು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲರೂ ಹೆಲ್ಪ್ ಮಾಡ್ತೀರಿ, ಎಲ್ಲ ರೀತಿಯಿಂದ ನಮ್ಮ ಕಾನೂನು ಪಾಲನೆ ಮಾಡ್ತೀರಂತ ಹೇಳಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಮೀಡಿಯಾದವರಿಗೆ ತುಂಬ ಧನ್ಯವಾದಗಳು. ಸಾರ್ವಜನಿಕರ ನಿಂತು ಕೇಳೋರಿಗೂ ತುಂಬ ಧನ್ಯವಾದಗಳು. ಒಳ್ಳೆಯದಾಗಿ ನಮ್ಮ ಈ ಒಂದು ರಸ್ತೆ ಸುರಕ್ಷಾ ಸಪ್ತಾಹ ಮಾಸವನ್ನು ಪ್ರತಿ ವರ್ಷವೂ ಹಮ್ಮಿಕೊಳ್ತೀವಿ. ಅದರಂತೆ ಕೂಡ ಈ ವರ್ಷ ದಿನಾಂಕ 4/2/2019 ಒಂದು 30ನೇ ರಾಷ್ಟ್ರೀಯ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನು ಮಾನ್ಯ ನಮ್ಮ ಎಸ್ ಪಿ ಸಾಹೇಬರ, ಐಜಿ ಸಾಹೇಬರ ಒಂದು ಮಾರ್ಗದರ್ಶನ, ಅವರ ನೇತೃತ್ವ ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಂತೆ ಇಂದಿನಿಂದ ನಾವು ರಾಷ್ಟ್ರೀಯ ಸುರಕ್ಷಾ ಸಪ್ತಾಹವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂದು ಚಾಲನೆ ನೀಡಿದ್ದು ಅವನ್ನ ಎಸ್ ಪಿ ಸಾಹೇಬರು. ಅದರಂತೆ ನಮ್ಮ ಸಂಚಾರಿ ಎಲ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಇಂದಿನಿಂದ ಚಾಲನೆ ನೀಡಿದ್ದು, ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಾರ್ವಜನಿಕರ ರಕ್ಷಣೆ, ಈ ಒಂದು ಸಂಚಾರಿ ನಿಯಮಗಳ ಪಾಲನೆ, ಸಂಚಾರಿ ನಿಯಮಗಳ ಪಾಲನೆಯಿಂದ ಅದರಿಂದ ಎಲ್ಲ ಅನಾಹುತಗಳು ತಪ್ಪುವ ಒಂದು ಉದ್ದೇಶದಿಂದ ಕೆಲವೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಂತೆ ನಮ್ಮ ಸಹೋದ್ಯೋಗಿ ಮಿತ್ರರಾದ ಭಾರತಿ ಅವರು ಕೆಲವೊಂದು ಹೇಳಿದ್ದಾರೆ, ಆ ಒಂದು ಅಂಶಗಳ ಕಡೆ ಗಮನ ಇಡ್ತಾ ಎಲ್ಲ ಗುಲ್ಬರ್ಗ ಜನದ ಎಲ್ಲ ಸಾರ್ವಜನಿಕ ಮಿತ್ರರು
ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲ ಕಾನೂನು ಪಾಲನೆ ಮಾಡಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಆಗದಂತೆ ತಾವೆಲ್ಲ ನಮಗೆ ಸಹಕರಿಸ್ತೀರ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿದ ಎಲ್ಲರಿಗೂ ತಮಗೆ ಧನ್ಯವಾದಗಳು.